ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು, ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಆಗ್ಬೇಕು ಅಂತ. ನೀವು ಅವ್ರಿಗೆ ಕೇಳ್ಬೇಕು, ಯಾರು ಹೇಳಿದಾರೆ ಈಗ ನಾವು ಅದ್ರ ಬಗ್ಗೆ ನಾವೇನು ಹೇಳಿದಂತ. ಅವರು ಸಾಂದರ್ಭಿಕವಾಗಿ ಅಲ್ಲಿ ಸನ್ನಿವೇಶ ಆಧಾರದ ಮೇಲೆ ಹೇಳಿದ್ದಾರೆ ಅವರು. ಅಂದ್ರೆ ದಲಿತರಿಗೆ ಅನ್ಯಾಯ ಆಗುತ್ತೆ ಅಂತ, ಅನ್ಯಾಯ ಆಗ್ತದೆ ಅಂತ. ಇಲ್ಲಿ ದಲಿತರಿಗೆ ಅವಕಾಶ ಬರ್ತೈತಿ ಇಲ್ಲ ಅಂತಿಲ್ಲ, ಕಾಯ್ಬೇಕಷ್ಟೇ. ಅವ್ರು ಯಾವುದೋ ಒಳ್ಳೆ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ, ತಪ್ಪೇನಿಲ್ಲ. ಆದರೆ ತಕ್ಷಣ ಹೇಳಿದ ತಕ್ಷಣ ಯಾವುದು ಬರೋಲ್ಲ, ವೇಟ್ ಮಾಡಬೇಕು. ಪಕ್ಷ ಇದೆ, ಎಲ್ಲರಿಗಿಂತ ದೊಡ್ಡದು ಪಕ್ಷ ಇದೆ ನಮ್ಮದು. ಪಕ್ಷ ಏನು ನಿರ್ಧಾರ ಮಾಡ್ತದೆ ಎಲ್ಲರೂ ಪಾಲಿಸ್ಬೇಕು. ಅದಕ್ಕಾದ ನೋಡೋಣ, ಈ ಸದ್ಯ ಅದು ಸಂದರ್ಭಕ್ಕೆ ವಿಷಯ ಅಲ್ಲ. ದಲಿತರಾಗಬೇಕು, ಅವರಾಗಬೇಕು, ಇವರಾಗಬೇಕು ಅಂತ. ಈಗ ಒಬ್ಬರು ಸಿ ಎಂ ಇದ್ದಾರೆ, ಮುಂದುವರಿತಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಾಡಿರ್ಬೋದು, ಅದಕ್ಕೆ ನಮ್ಮ ಚರ್ಚೆ ಮಾಡಲಿಕ್ಕೆ ಪಕ್ಷ ದೊಡ್ಡದಿದೆ. ನೂರಾರು ಜನ ನಾಯಕರಿದ್ದಾರೆ ದಿಲ್ಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಅದೇನು ಸಮಸ್ಯೆ ಇದ್ರೆ ಪರಿಹಾರ ಮಾಡ್ತಾರೆ. ಇಂಥ ಘಟನೆಗಳೇ ಹೊಸದೇನಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ, ಇದೇನು ಹೊಸದಲ್ಲ. ಹಿಂದಿನ ಎಲ್ಲ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಸಮಸ್ಯೆಗಳು ಉದ್ಭವ ಆಗಿದೆ. ಅದು ಪರಿಹಾರ ಮಾಡುವಂಥ ಪ್ರಯತ್ನ ನಮ್ಮ ಪಕ್ಷ ಮಾಡಿದೆ ಮತ್ತು ಯಶಸ್ವಿ ಕೂಡ ಆಗಿದೆ. ಹೈಕಮಾಂಡಿಂದ ನೋಟಿಸ್ ಕೂಡ ಬಂದಿದೆ ಸರ್. ಯಾರಿಗೆ ಬಂದಿದೆ ನೋಟಿಸ್? ನನಗೇನು ಐಡಿಯಾ ಅಲ್ಲ, ಬಂದಿದೆ ಅಂದರೆ ನೋಟಿಸ್. ಅದು ಕಾನೂನು ಇದೆ, ಅದು ಕಾನೂನು ನೋಡ್ತೈತಿ. ಈಗ ಅದು ಈ ಕೇಸ್ ಹಾಕಿದವರು, ಅದು ಕಾನೂನು ಅವರು ಹಾಕಿದವರು ಇದ್ದಾರೆ. ಅದನ್ನು ಎದುರಿಸಬೇಕಾದ ಡ್ಯೂಟಿ ಶಾಸಕರು ಸಚಿವರದು ಮಾಡ್ತಾರೆ. ಅವರು ಅದಕ್ಕೇನು ಅದ್ರ ಡೀಟೇಲು ಸಾರಾಂಶ ಅವ್ರಿಗೆ ಗೊತ್ತು, ಯಾಕೆ ಹಾಕಿದ್ದಾರೆ ಏನಂತ. ರಾಜೀನಾಮೆ ಕೊಡಬೇಕಂತ ಒತ್ತಾಯ ಕೂಡ ಕೇಳಬೇಕು. ತಕ್ಷಣ ಕೊಡಲಿಕ್ಕಾಗಲ್ಲ, ಎಲ್ಲದಕ್ಕೂ ರಾಜೀನಾಮೆ ಕೊಡಲಿಕ್ಕಾಗಲ್ಲ, ಇಂಥವು ನಡೀತಾನೆ ಇರ್ತವೆ. ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಸಾಕಷ್ಟು ಆರೋಪಗಳು ಬಂತು, ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಸ್ವಂತ ಗಂಭೀರತೆ ಇದ್ದರೆ ಕೊಡ್ಬೋದು, ಕೊಡೋಕ್ಕೆ ಬರ್ತಾನೆ ಅಂತ ಸೀರಿಯಸ್ ಅನ್ನಿಸಿದ್ರೆ ಕೊಡ್ಬೋದು. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ವಿಚಾರ ಸರ್, ಏನು ಬಿ ಜೆ ಪಿಗೆ ಸೋಲಿನ ಭಯ ಕಾಡ್ತಾ ಇದೆ? ಅದು ಅವ್ರಿಗೆ ಕೇಳಬೇಕಂತ, ನಮಗೆ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾವು ಯಾರೇ ಸೇರಿದ್ರು ಕೂಡ, ಯಾರೇ ಇಲ್ಲದ್ರು ಕೂಡ, ನಾವು ಸಮರ್ಥವಾಗಿ ಹೆಚ್ಚು ಸೀಟ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಗೆಲ್ತೀವಿ. ಈಗಲ್ಲೇ ತಪ್ಪ ಹಿಡ್ದು ಮುಗಿದು ಇದೀಗ ಅದ ಅದು ಆಗಿದ್ದ ಸ್ಪೋಟ್ ಆಗಿದ್ದು ತಮಿಳ್ನಾಡದಾಗೆ, ಕರ್ನಾಟಕ ಏನು ಸಂಬಂಧ ಸರ್? ಸರ್, ಈಗ ಕಾವೇರಿಗೆ 5000 ಕ್ಯೂಸೆಕ್ ನೀರು ಬಿಡ್ಬೇಕು ಅಂತೇಳಿ ಮತ್ತೆ ತಮಿಳ್ನಾಡು ಮತ್ತು ರೈತರು ಇಲ್ಲ, ನಮ್ಮ ಕಡೆ ಈಗಾಗಲೇ ಇದ್ದದ್ದನ್ನೇ ಬಿಟ್ಟಿದ್ದೀವಿ, ಇನ್ನು ಹೆಚ್ಚು ಬಿಡ್ಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸಚಿವರು ಮುಖ್ಯಮಂತ್ರಿಗಳು. ಸೊ ಅದನ್ನು ಸಚಿವರು ಅದನ್ನು ಕಾನೂನಿನ ಅಡಿಯಲ್ಲಿ ನಿರ್ಧಾರ ಮಾಡ್ತಾರೆ. ಮಹದಾಯಿ ಯೋಜನೆ ವಿಚಾರ ಸರ್, ಕೇಂದ್ರದಿಂದ ಮತ್ತೆ ಸಿಕ್ಕಿಲ್ಲ, ಫಾರೆಸ್ಟು ಇಲ್ಲ, ಪ್ರಾಧಿಕಾರದಿಂದ ಇನ್ನೂ ಕೂಡ ಸಿಕ್ಕಿಲ್ಲ. ಸಿಕ್ಕರೆ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ನಮ್ಮ ಸರ್ಕಾರ. ಇಲ್ಲ, ನಮ್ಮಲ್ಲಿ ಸದ್ಯಕ್ಕೆ ಯಾರು ಇಲ್ಲ, ಇದ್ರೆ ಹೇಳ್ತೀನಿ ನಿಮಗೆ. ಸದ್ಯಕ್ಕಂತ ಯಾರು ಇಲ್ವಾ, ಇದ್ದಾಗ ಬಕ್ರ ಹೇಳ್ತೀನಿ. ನಿಜಗುಣಾನಂದ ಸ್ವಾಮೀಜಿಗೆ ಕೊಲೆ ಬೆದರಿಕೆ ಏ ಹೊಸದೇನಲ್ಲ, ಇರೋ ದೇಶದಲ್ಲಿ ರಾಜ್ಯದಲ್ಲಿ ಹೊಸದೇನಲ್ಲ. ಹೋರಾಟಗಾರಿಗೆ ಬೆದರಿಕೆ ಇದ್ದೇ ಇದೆ ದೇಶದಲ್ಲಿ. ಸೊ ಅಲ್ಲ, ಮೀರಿ ನಾವು ಕೆಲಸ ಮಾಡಬೇಕಾಗ್ತದೆ, ಮಾಡ್ತಾರೆ. ಅವ್ರ ರಕ್ಷಣೆಗೆ ನಮ್ಮ ಸರ್ಕಾರ ಇದೆ, ಪೊಲೀಸರು ಇದ್ದಾರೆ, ಅದನ್ನು ಅವರು ವಿಚಾರಣೆ ಮಾಡ್ತಾರೆ. ಸರ್, ಈಗ ಪಿ ಡಬ್ಲ್ಯೂಡಿಯಲ್ಲಿ ಸಾಕಷ್ಟು ಬಿಲ್ ಪೆಂಡಿಂಗ್ ಇದೆ ಸರ್, ಇದೆ. ಯಾರೂ ಕೆಲಸಕ್ಕೂ ಬರ್ತಾ ಇಲ್ಲ ಅಂತೆಲ್ಲ ಮಾಡ್ಲಿಕ್ಕೆ ಇದ್ದಾರೆ, ಕೊಡಬೇಕಾದ ನಮ್ಮ ಕರ್ತವ್ಯ. ಹಿಂದಿನ ಸರ್ಕಾರ ಅನುದಾನದಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾರೆ, ಹೀಗಾಗಿ ನಮ್ಗೆ 3 ಟೈಮ್ಸು ಹೊರೆ ಇದೆ, 3 ಟೈಮ್ ಜಾಸ್ತಿ ಬಿಲ್ ಇದೆ. ಸೊ ಅದನ್ನು ಆದಷ್ಟು ಬೇಗ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೂ ಬಂದಿಲ್ಲ, ಅದು ಬಂದಿಲ್ಲ, ಚರ್ಚೆ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲ ಶಾಸಕರು, 11 ಜನ ಶಾಸಕರು ಇದ್ದೀವಿ, ಇನ್ನೂ ಮುಖಂಡಿದ್ದಾರೆ, ಅವರೆಲ್ಲ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಕಾದ್ ನೋಡೋಣ ಅಷ್ಟೇ. ಅನುದಾನ ಬಿಡುಗಡೆ ಆಗಲಾರ್ದಕ್ಕೆ ಇಲ್ಲ, ಅಭಿವೃದ್ಧಿ ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಆದರೆ ಇತಿಮಿತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.